ನನಗೆ ವಿಶ್ವಾಸ ಇದೆ ಮುಂದಿನ ಚುನಾವಣೆಯಲ್ಲಿ ಮೂರು ಜನರಿಗೆ ಸ್ಥಾನ ಇಲ್ಲ ಒಂದು ಪ್ರಿಯಾಂಕಾ ಖರ್ಗೆ ಗೆಲ್ಲೋದಿಲ್ಲ ಸಿದ್ರಾಮಣ್ಣ ನಿಲ್ಲೋದಿಲ್ಲ ಸತೀಶ್ ಜಾರಕಿಹೊಳಿ ಬೆಳಗಾಮಲ್ಲಿ ಇಲ್ಲ 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 ನಳಿನ್ ಕುಮಾರ್ ಕಟೀಲ್ ಗೆ ಅಷ್ಟು ಹೆಚ್ಚು ಪ್ರಾಮುಖ್ಯತೆ ಕೊಡುವ ಸ್ಟೇಟ್ಮೆಂಟ್ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವನು ಬಹಳ ದೊಡ್ಡ ಅನುಭವಿ ರಾಜಕಾರಣಿ ಏನಲ್ಲ ಅವರು ಸಂಘ ಪರಿವಾರ ಪಕ್ಷ ಅಧ್ಯಕ್ಷ ಕುರಿಸಿದಷ್ಟೇ ಹೊರತಾಗಿ ಅವರಿಗೆ ಯಾವುದೇ ಭಾಗದ ಪರಿಚಯ ಇಲ್ಲ ಬಿದರ್ ಅಂದ್ರೆ ಏನು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಸೊ ಏನೋ ಹೇಳಬೇಕಿತ್ತು ಬೆಳವಕ್ಕೆ ಬಂದು ಹೇಳೋದಷ್ಟೇ ಬಹಳ ಮಹತ್ವ ಕೊಡುವ ಅವಶ್ಯಕತೆ ನಾವೆಲ್ಲ ರಾಜ್ಯದಲ್ಲಿ ಇರ್ತೀವಲ್ಲ ಚುನಾವಣೆ ರಾಜ್ಯದಲ್ಲಿ ಮಾಡಬೇಕಾಯ್ತು ನನಗೆ ಬೆಳಗಾವಿ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಮಾಡಬೇಕಾಯ್ತು ರಾಜ್ಯದಲ್ಲಿ ಓಡಾಡ್ತೀವಿ ಬೆಳಗಾವಿದಲ್ಲಿ ಓಡಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಕೂಡ ಒಂದಿದೆ ಸೊ ಅದರಲ್ಲಿ ಇರ್ತೀನಿ ನಾನು ಅಷ್ಟೇ ಹೇಳ್ತಾರೆ ನಳಿನ್ ಕುಮಾರ್ ಕಟೀಲ್ ಗೆ ಅಷ್ಟು ಹೆಚ್ಚು ಪ್ರಾಮುಖ್ಯತೆ ಕೊಡುವ ಅವ್ರ ಸ್ಟೇಟ್ಮೆಂಟ್ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವನು ಬಹಳ ದೊಡ್ಡ ಅನುಭವಿ ರಾಜಕಾರಣಿ ಏನಲ್ಲ ಅವರು ಸಂಘ ಪರಿವಾರ ಪಕ್ಷ ಅಧ್ಯಕ್ಷ ಕುರಿಸಿದಷ್ಟೇ ಹೊರತಾಗಿ ಅವರಿಗೆ ಯಾವುದೇ ಭಾಗದ ಪರಿಚಯ ಇಲ್ಲ ಬಿದರ್ ಅಂದ್ರೆ ಏನು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಸೊ ಏನೋ ಹೇಳಬೇಕಿತ್ತು ಬೆಳಗಾವಿಗೆ ಬಂದು ಹೇಳೋದಷ್ಟೇ ಸೊ ಅದಕ್ಕೆ ಬಹಳ ಮಹತ್ವ ಕೊಡುವ ಅವಶ್ಯಕತೆ ನಾವೆಲ್ಲ ರಾಜ್ಯದಲ್ಲಿ ಇರ್ತೀವಲ್ಲ ಚುನಾವಣೆ ರಾಜ್ಯದಲ್ಲಿ ಮಾಡಬೇಕಾಯ್ತು ನನಗೆ ಬೆಳಗಾವಿ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಮಾಡಬೇಕಾಯ್ತು ರಾಜ್ಯದಲ್ಲಿ ಓಡಾಡ್ತೀವಿ ಬೆಳಗಾವಿದಲ್ಲಿ ಓಡಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಕೂಡ ಒಂದಿದೆ ಸೊ ಅದರಲ್ಲಿ ಇರ್ತೀನಿ ನಾನು ಅಷ್ಟೇ ಹೇಳ್ತಾರೆ ನಳಿನ್ ಕುಮಾರ್ ಕಟೀಲ್ ಗೆ ಅಷ್ಟು ಹೆಚ್ಚು ಪ್ರಾಮುಖ್ಯತೆ ಕೊಡುವ ಅವ್ರ ಸ್ಟೇಟ್ಮೆಂಟ್ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವನು ಬಹಳ ದೊಡ್ಡ ಅನುಭವಿ ರಾಜಕಾರಣಿ ಏನಲ್ಲ ಅವರು ಸಂಘ ಪರಿವಾರ ಪಕ್ಷ ಅಧ್ಯಕ್ಷ ಕುರಿಸಿದಷ್ಟೇ ಹೊರತಾಗಿ ಅವರಿಗೆ ಯಾವುದೇ ಭಾಗದ ಪರಿಚಯ ಇಲ್ಲ ಬಿದರ್ ಅಂದ್ರೆ ಏನು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಸೊ ಏನೋ ಹೇಳಬೇಕಿತ್ತು ಬೆಳಗಾವಿಗೆ ಬಂದು ಹೇಳೋದಷ್ಟೇ ಸೊ ಅದಕ್ಕೆ ಬಹಳ ಮಹತ್ವ ಕೊಡುವ ಅವಶ್ಯಕತೆ ನಾವೆಲ್ಲ ರಾಜ್ಯದಲ್ಲಿ ಇರ್ತೀವಲ್ಲ ಚುನಾವಣೆ ರಾಜ್ಯದಲ್ಲಿ ಮಾಡಬೇಕಾಯ್ತು ನನಗೆ ಬೆಳಗಾವಿ ಅಷ್ಟೇ ಅಲ್ಲ ಈ ರಾಜ್ಯದಲ್ಲಿ ಮಾಡಬೇಕಾಯ್ತು ರಾಜ್ಯದಲ್ಲಿ ಓಡಾಡ್ತೀವಿ ಬೆಳಗಾವಿದಲ್ಲಿ ಓಡಾಡ್ತೀವಿ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾವಿ ಕೂಡ ಒಂದಿದೆ ಸೊ ಅದರಲ್ಲಿ ಇರ್ತೀನಿ ನಾನು ಅಷ್ಟೇ ಹೇಳ್ತಾರೆ ನಳಿನ್ ಕುಮಾರ್ ಕಟೀಲ್ ಗೆ ಅಷ್ಟು ಹೆಚ್ಚು ಪ್ರಾಮುಖ್ಯತೆ ಕೊಡುವ ಅವ್ರ ಸ್ಟೇಟ್ಮೆಂಟ್ ಅವಶ್ಯಕತೆ ಇಲ್ಲ ಯಾಕೆಂದ್ರೆ ಅವನು ಬಹಳ ದೊಡ್ಡ ಅನುಭವಿ ರಾಜಕಾರಣಿ ಏನಲ್ಲ ಅವರು ಸಂಘ ಪರಿವಾರ ಪಕ್ಷ ಅಧ್ಯಕ್ಷ ಕುರಿಸಿದಷ್ಟೇ ಹೊರತಾಗಿ ಅವರಿಗೆ ಯಾವುದೇ ಭಾಗದ ಪರಿಚಯ ಇಲ್ಲ ಬಿದರ್ ಅಂದ್ರೆ ಏನು ಹೈದರಾಬಾದ್ ಕರ್ನಾಟಕ ಮುಂಬೈ ಕರ್ನಾಟಕ ಸೊ ಏನೋ ಹೇಳಬೇಕಿತ್ತು ಬೆಳಗಾವಿಗೆ ಬಂದು ಹೇಳೋದಷ್ಟೇ ಸೊ ಅದಕ್ಕೆ ಬಹಳ ಮಹತ್ವ ಕೊಡುವ ಅವಶ್ಯಕತೆ ನಾವೆಲ್ಲ ರಾಜ್ಯದಲ್ಲಿ ಇರ್ತೀವಲ್ಲ